नमस्कार एल्लरिगू वेलकम बैक टू माय चैनल नन चैनल के इदुवरेगू यारा सब्सक्राइब आगिल्ल प्लीज सब्सक्राइब आगि लाइक माडि शेयर माडि इवत्तु सोमवार इदे एक्चुअली नेन्नेदु एनेनिद लॉग्स एक्चुअली नेन्ने हाक्बेकित्तु स्वल्प लेट आयितु बंदिद मनेगे बंदिद ऑलमोस्ट 10:30 11 सो अदन्न नानु इवत्तु अदु लॉग न अपलोड माडोण अन्बिट्टु इवत्तु आगता इदि नेन्ने ऑलमोस्ट संडे अल्वा एद्दोळ्ळोदु लेट मत्ते स्वल्प मने क्लीनिंग ನಾವಿಲ್ಲಿಗೆ ಬಂದಾಗ ಆಲ್ಮೋಸ್ಟ್ 12 ಗಂಟೆ ಆಗಿತ್ತು. ಸರಿಗೆ ಬಿಸಿಲು ಇತ್ತು. ಈ ಸ್ಪೋರ್ಟ್ ಝೋನ್ ಹೆಸರು ARC ಸ್ಪೋರ್ಟ್ ಝೋನ್ ಅಂದ್ಬಿಟ್ಟು ಇದು ನಾವು ಏನಕ್ಕೆ ಪ್ರಿಫರ್ ಮಾಡಿದ್ದೆ ಅಂದರೆ ಇದು ನಮ್ಮ ಮನೆಗೆ ತುಂಬ ಹತ್ತಿರ ಇದೆ. 5 ಮಿನಿಟ್ಸ್ಗೆ ನಾವು ಟೂ ವೀಲರಲ್ಲಿ ಆರಾಮಾಗಿ ನಾವು ಇಲ್ಲಿಗೆ ಬರ್ಬೋದು. ಬಟ್ ಫೀಸ್ ಎಲ್ಲ ತುಂಬ ಕಡಿಮೆ ಇದೆ ಅಂತ ಏನಿಲ್ಲ, ಜಾಸ್ತಿನೇ ಇದೆ. ಇಲ್ಲಿ ಸ್ವಿಮ್ಮಿಂಗ್ ಅಷ್ಟೇ ಅಲ್ಲ, ಇಲ್ಲಿ ಫುಟ್ಬಾಲು, ಟೆನ್ನಿಸ್ಸು, ವಾಲಿಬಾಲು ಮತ್ತು ಕರಾಟೆ, ಬೇರೆ ಗೇಮ್ಸ್ ಎಲ್ಲ ಇದೆ ತುಂಬ. ಯಾವ್ದು ಬೇಕಾದರೂ ಅದು ಹಾಕ್ಬೋದು, ಆಟಾಡ್ಬೋದು. ಇಲ್ಲಿ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಬಂದ್ವಿ. ಆ್ಯಕ್ಚುಲಿ ನನ್ನ ಮಗಳಿಗೆ ಸ್ವಿಮ್ ಕಲಿಸ್ಬೇಕು ಅಂತಲೂ ಇದೆ. ಸೊ ಇವಳಿಗೆ 3 ಇಯರ್ಸ್ 3.5 ಇಯರ್ಸ್ಗೆಲ್ಲ ಹಲೋ ಇರಲಿಲ್ಲ. ಆ್ಯಕ್ಚುಲಿ ಇವಾಗ ಅವಳಿಗೆ 4 ಇಯರ್ಸ್ ಆಗ್ತಾಯಿದೆ. ಸೊ ಇವಾಗ ನಾವು ಇನ್ನೇನು ಜಾಯಿನ್ ಮಾಡಿಸ್ಬೇಕು, ಸ್ವಲ್ಪ ಇನ್ನೂ ಸ್ವಲ್ಪ ಟೈಮ್ ಆಗಲಿ ಅಂದ್ಬಿಟ್ಟು ನಾವು ಸುಮ್ಮನೆ ಇದ್ದೀವಿ. ಆವಾಗ ಆವಾಗ ಯಾವಾಗಲಾದರೂ ಒಂದೊಂದು ಸಲ ಬರ್ತೀವಿ ಇಲ್ಲಿ. ಬಟ್ ನಾನೇನು ಸ್ವಿಮ್ ಮಾಡಲ್ಲ, ಅವಳು ಮತ್ತು ನನ್ನ ಹಸ್ಬೆಂಡು ಸ್ವಿಮ್ ಮಾಡ್ತಾರೆ. ಬಟ್ ಅವಳಿಗೆ ಸ್ವಿಮ್ಮಿಂಗ್ ಬರಲ್ಲ. ಬಟ್ ಅವಳಿಗೆ ಟ್ಯೂಬ್ ಹಾಕಿದ್ರೆ ಅವಳು ಆರಾಮಾಗಿ, ಅವಳು ನೋಡಿ ಒಬ್ಬಳೆ ಎಷ್ಟು ಚೆನ್ನಾಗಿ ಅವಳು ಪಡ್ಗಳು ಆಟಾಡ್ತಿದ್ದಾಳೆ. ಇಲ್ಲ ನನ್ನ ಹಸ್ಬೆಂಡ್ ಅವ್ಳ ಪಡ್ಗವರು ಸ್ವಿಮ್ ಮಾಡ್ತಿದ್ದಾರೆ. ಅವಳ ಪಡಗಳು ತುಂಬ ಎಂಜಾಯ್ ಮಾಡ್ತಾಳೆ. ಆ್ಯಕ್ಚುಲಿ ತುಂಬ ಬಿಸಿಲು ಇರೋದಕ್ಕೂ ನಾವು ಬಂದಿದ್ದೆ 12 ಗಂಟೆ, ಸರಿಗೆ ಬಿಸಿಲು ಇತ್ತು. ಇವಾಗಂತೂ ಆಲ್ಮೋಸ್ಟ್ ಸಮ್ಮರ್ ಥರನೇ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ. ಅವಳ ಪಾಡಿಗೆ ಫುಲ್ಲು ಆ ಬಿಸಿಲಿಗೂ ಆ ಫುಲ್ಲು ನೀರೆಲ್ಲ ತುಂಬ ಥಂಡಿ ಇತ್ತು. ಫುಲ್ಲು ತುಂಬ ಎಂಜಾಯ್ ಮಾಡಿದ್ಲು. ಅವಳಿಗಂತೂ ನೀರಲ್ಲಿರೋದ್ರಿಂದ ಬಿಸಿಲು ಏನೂ ಫೀಲ್ ಆಗ್ತಿರಲಿಲ್ಲ. ಮತ್ತು ಅಲ್ಲಿ ಒಳಗಡೆ ಎಲ್ಲ ಸ್ಲಿಪ್ಪರ್ ಎಲ್ಲ ಹಲೋಗಿಲ್ಲ. ನಾನಂತೂ ಬರೀ ಕಾಲಲ್ಲಿ ಆಲ್ಮೋಸ್ಟ್ ತುಂಬ ಸುಡ್ತಾ ಇತ್ತು. ಇಷ್ಟು ಆಟಾಡಿ ಆಯಿತು. ಅದಾದ ನಂತರ ನೆಕ್ಸ್ಟು ಈವ್ನಿಂಗು ಫೋಟೋಶೂಟ್ ಮಾಡಿಸಿದ್ವಿ ನನ್ನ ಮಗಳಿಗೆ. ಅದು ಆ್ಯಕ್ಚುಲಿ ಫೋಟೋಶೂಟ್ ಮಾಡಿಸ್ಬೇಕಂತ ತುಂಬ ದಿನದಿಂದ ಇತ್ತು. ಸೊ ಅದಕ್ಕೆ ಫೋಟೋಶೂಟ್ ಮಾಡಿಸ್ತಿದ್ವಿ. ಜಸ್ಟ್ 3 ಡ್ರೆಸ್ ಮಾತ್ರ ಹಾಕಿ ಫೋಟೋಶೂಟ್ ಮಾಡಿಸಿದ್ವಿ. ಆಮೇಲೆ ಸ್ವಲ್ಪ ಕತ್ಲೆ ಆಗಿಬಿಡ್ತು, ಫೋಟೋಗಳು ಅಷ್ಟು ಚೆನ್ನಾಗಿ ಬರ್ತಿರಲಿಲ್ಲ. ಆಮೇಲೆ ನೆಕ್ಸ್ಟ್ ಯಾವಾಗಲಾದರೂ ಟ್ರೆಡಿಷನಲ್ ವೇರ್ ಮಾಡಿಸಿದ್ರೆ ಆಯ್ತು ಅಂದ್ಬಿಟ್ಟು ಮತ್ತೆ ವಾಪಸ್ ಬಂದ್ವಿ ಮನೆಗೆ. ಹಾಯ್, ಇದೆಲ್ಲ ಆದಮೇಲೆ ನೈಟು ಡಿನ್ನರ್ ಪ್ಲ್ಯಾನ್ ಮಾಡಬೇಕಲ್ವಾ. ಸೊ ಡಿನ್ನರ್ ಪ್ಲ್ಯಾನಿಂಗ್ ನಾವು ಹೊರಗಡೆನೇ ಹೋಗೋದು ಅಂತ ಡಿಸೈಡ್ ಮಾಡಿದ್ವಿ. ತುಂಬ ದಿನ ಆಗಿತ್ತು, ಅದಕ್ಕೋಸ್ಕರ ನಾವು ಇವತ್ತು ಹೊರಗಡೆನೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಇದು ಹೋಟೆಲು ತುಂಬ ಚೆನ್ನಾಗಿತ್ತು. ಹೊರಗಡೆ ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿದೆ, ಫುಲ್ ಎಲ್ಲ ಗಾಳಿ ಎಲ್ಲ ಚೆನ್ನಾಗಿ ಬೀಸುತ್ತೆ ಅಂದ್ಬಿಟ್ಟು ನಾವು ಈ ಹೋಟೆಲ್ನ ಪ್ರಿಫರ್ ಮಾಡಿದ್ವಿ. ನೋಡಿ, ಇಲ್ಲೆಲ್ಲ ಫೌಂಟೇನ್ ಎಲ್ಲ ಇದೆ. ಇದೆಲ್ಲ ಆದಮೇಲೆ ನಾವು ಡೈನಿಂಗ್ ಹೊರಗಡೆನೇ ಸೆಲೆಕ್ಟ್ ಮಾಡಿದ್ವಿ. ಆಮೇಲೆ ನಾವು ಸೂಪ್ ಆರ್ಡ್ರ್ ಮಾಡಿದ್ವಿ. ಇದು ಚಿಕನ್ ಹಾಟ್ ಸಾಸ್ ಅಂದ್ಬಿಟ್ಟು ಸೂಪು. ನೆಕ್ಸ್ಟು ಲಾಲಿಪಾಪ್ ಆರ್ಡ್ರ್ ಮಾಡಿದ್ವಿ ಸ್ಟಾರ್ಟರ್ಸ್ ಆಗಿ. ಈ ಲಾಲಿಪಾಪೂ ಬಂತು. ಇದಾದಮೇಲೆ ನಾವು ನೆಕ್ಸ್ಟು ಇನ್ನೂ ಒಂದು ಸ್ಟಾರ್ಟರ್ಸ್ ಆರ್ಡ್ರ್ ಮಾಡಿದ್ವಿ, ಅದು ಇನ್ನೂ ಬಂದಿರಲಿಲ್ಲ. ಈ ಪರ್ಟಿಕ್ಯುಲರಾಗಿ ನಾವು ಲಾಲಿಪಾಪ್ ಆರ್ಡ್ರ್ ಮಾಡಿದ್ದು ಚಿಕನ್ ಲಾಲಿಪಾಪು ನನ್ನ ಮಗಳಿಗೋಸ್ಕರ. ಅವಳಿಗೆ ಲಾಲಿಪಾಪ್ ತುಂಬ ಇಷ್ಟ, ಒನ್ ಆಫ್ ದ ಫೇವ್ರೆಟ್ ಡಿಶ್ ಅವಳಿಗೆ. ಸೊ ಅದಕ್ಕೋಸ್ಕರ ನಾವು ಲಾಲಿಪಾಪ್ ಆರ್ಡ್ರ್ ಮಾಡಿದ್ವಿ. ಮತ್ತು ಇನ್ನೂ ಒಂದು ಸ್ಟಾರ್ಟರ್ಸ್ ಬರಬೇಕಿತ್ತು. ಸೊ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಸ್ವಲ್ಪ ಏನೋ ಹಾಟ್ ಡ್ರಿಂಕ್ ಆರ್ಡ್ರ್ ಮಾಡಿದ್ದಾರೆ. ಅದಾದಮೇಲೆ ನಮ್ಮದು ಸೆಕೆಂಡ್ ಸ್ಟಾರ್ಟರ್ಸು ಬಂತು, ಫಿಶ್ ಫಿಂಗರ್ಸ್ ಏನೋ ಬಂದಿದೆ, ಅದ್ರ ಜೊತೆಗೆ ಮಯೋನೀಸ್ ಇದೆ, ಚೆನ್ನಾಗಿತ್ತು ತುಂಬ ಟೇಸ್ಟು. ಆಮೇಲೆ ಇದು ಮಟನ್ ಬಿರಿಯಾನಿನೂ ಆರ್ಡ್ರ್ ಮಾಡಿದ್ವಿ ಸ್ಟಾರ್ಟರ್ಸ್ ಆದಮೇಲೆ. ಇದು ತುಂಬ ಸ್ಪೈಸಿ ಇತ್ತು, ಬಟ್ ಸ್ಪೈಸಿ ತಿನ್ನೋರ್ಗಳಂತೂ ತುಂಬ ಚೆನ್ನಾಗಿದೆ. ಎಲ್ಲ ಆದಮೇಲೆ ಫೈನಲಿ ನನಗೆ ಒಂದು ಲೈಮ್ ಸೋಡಾ ಆರ್ಡ್ರ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ನನ್ನ ಮಗಳಿಗೆ ಒಂದು ವಾಟರ್ ಮೆಲನ್ ಜ್ಯೂಸ್ ಆರ್ಡ್ರ್ ಮಾಡಿದ್ವಿ. ಇದೆಲ್ಲ ಆದಮೇಲೆ ನಾವು ವಾಪಸ್ಸು ಮನೆಗೆ ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.